హాయ్ ఫ్రెండ్స్, హాయ్ బ్రదర్స్, ఏమిటి ఆకియన్స్, నమస్తే. ನಿನ್ನೆ ವಾಪಸ್ ಮನೆಗೆ ಬರೋಷ್ಟರಲ್ಲಿ ತುಂಬ ಲೇಟ್ ಆಗೋಯ್ತು, ಒಂದು ವಿಡಿಯೋನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾರಿಗೂ ಥ್ಯಾಂಕ್ಸ್ ಹೇಳೋಕ್ಕೂ ಆಗಲಿಲ್ಲ. ಥ್ಯಾಂಕ್ಸ್ ಹೇಳಬೇಕು, ಹೌದು ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸ್ ಏನು ಬೇಡ ಅನ್ಕೊಳ್ಳೋರೇ ಜಾಸ್ತಿ. ನಿನ್ನೆ ತುಂಬ ಕನ್ಫ್ಯೂಷನ್ನಲ್ಲಿನೇ ಶೋ ಮಾಡಿದ್ದಾಯಿತು. ನಿನ್ನೆ ಆ್ಯಕ್ಚುಲಿ ಲಾಸ್ಟ್ ಮೂಮೆಂಟ್ ನನಗೆ ಆಡಿಟೋರಿಯಂನವರು ನಾವು ಅಲೋ ಮಾಡಲ್ಲ ಅವತ್ತು ಅಂತ ಹೇಳೋವರೆಗೂ ನಾನು ಅಲ್ಲಿವರೆಗೂ ಡ್ರ್ಯಾಗ್ ಮಾಡಿದೆ ಅದನ್ನು. ಬಟ್ ಅವರೇ ನನಗೆ ಮಾಡ್ತಿದ್ರೆ ಮಾಡಿ, ನಿಮ್ಮ ರಿಸ್ಕ್, ಬಟ್ 6 ಗಂಟೆ ಮೇಲೆ ಕ್ಲಿಯರ್ ಆಗುತ್ತೆ. ನಿಮ್ಮ ಕಡೆಯವ್ರು ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದ್ರೆ ನೀವು ಮಾಡಿ ಅಂತ ಅವರು ಒಂದು ಪರ್ಮಿಷನ್ ಕೊಟ್ಬಿಟ್ರು. ನನಗೆ ಅದು ಯಾಕೋ ಒಂದು ಸ್ಟ್ರಾಂಗ್ ಇಂಟ್ಯೂಷನ್, ಕ್ಯಾನ್ಸಲ್ ಮುಂದೆ ಇಟ್ಟಿದ್ದ ಹೆಜ್ಜೆ ಹಿಂದೆ ಇಡಬಾರ್ದು, ಬರ್ತಾರೆ. ಮೊದಲನೇ ಹೆಜ್ಜೆಗೆ ನನಗೆ ಎಷ್ಟು ಒಂದು ಆವರೇಜ್ ರೀತಿಯಲ್ಲಿ ಯಾವ ರೀತಿ ನಡಿಬೇಕು ಫಂಕ್ಷನ್ ಅಷ್ಟು ನಡೆಯುತ್ತೆ ಸಾಕು. ಹಿಂದೆ ಇಡೋದು ಬೇಡ, ಹಿಂದೆ ಇಟ್ ಹಾಕೋದು ಬೇಡ. ಬಿಕಾಸ್ ಐ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ಡೇಟ್, ಆಸ್ ಐ ಟೋಲ್ ಟು ಮೈ ಫ್ರೆಂಡ್ಸ್, 999. ಶುಕ್ರವಾರ ಸಿನಿಮಾ ರಿಲೀಸ್ ಆಗೋ ವಾರ ಅದು, ನಾನು ಹುಟ್ಟಿದ ವಾರ. ನನ್ ಕೆಲವು ಸೆಂಟಿಮೆಂಟ್ಸ್ ಇತ್ತು, ನಿನ್ನೆ ನಾನು ಮಾಡಲೇಬೇಕಾಗಿತ್ತು, ಮಾಡಿದೆ. ನನ್ನ ಜೊತೆಗೆ ಕಂಬೈನ್ಡ್ ಸ್ಕ್ರೀನಿಂಗ್ಗೆ ಅಂತ ಯಾರಿಬ್ರು ಬಂದಿದ್ರು, ಅವರು ಆ ರಿಸ್ಕ್ ತೊಗೊಳಕ್ ರೆಡಿ ಆದರು. ನಿನ್ನೆ ಸಾಕು, ಮೊದಲನೇ ಹೆಜ್ಜೆಗೆ ಇಷ್ಟು ಸಾಕು. ಒಂದು 40 ಜನ 50 ಜನ ಎಷ್ಟೋ ಒಂದು ನಾರ್ಮಲ್ ಕ್ರೌಡ್ ಇತ್ತು. ಬಂದಿರದೇ ಇದ್ರೆ ಮಾತೇ ಬೇರೆ ಇತ್ತು. ಇಟ್ ವಾಸ್ ಅ ವೆರಿ ಗುಡ್ ಈವ್ನಿಂಗ್. ಅಲ್ಲಿಗೆ ಈ ಗ್ರೂಪಿಂದ ಬಂದಿರೋ ಫ್ರೆಂಡ್ಸ್ ಅಲ್ಲದೆ ನನ್ನ ಆ ಕಡೆ ಸೋಷಿಯಲ್ ಲೈಫಿಂದನೂ ನನ್ನ ಕನೆಕ್ಟೆಡ್ ಫ್ರೆಂಡ್ಸ್ ಯಾರ್ಯಾರು ಇದ್ರು ಅವರೆಲ್ಲ ಬಂದಿದ್ರು ಈ ಗ್ರೂಪಿಂದ. ದೇವ್, ಕಾರ್ತಿಕ್, ಹರೀಶ್ ಪ್ರಭು, ಮಂಜು ಯಲಾಂಕ, ಇನ್ನು ಕೆಲವರು, ಯಾರದಾದ್ರೂ ಹೆಸರು ಮರ್ತಿದ್ರೆ ಸಾರಿ, ಬಟ್ ಎಲ್ಲರಿಗೂ ಥ್ಯಾಂಕ್ಸ್. ಬಟ್ ತುಂಬ ಜನ ಆ ಕಡೆಯಿಂದ ನನಗೆ ಮೆಸೇಜ್ಗಳು ಬಂತು. ತುಂಬ ತುಂಬ ಸೋಷಿಯಲ್ ಲೈಫಲ್ಲಿ ತುಂಬ ಕ್ಲೋಸ್ ಫ್ರೆಂಡ್ಸ್ ಇರೋರು ಒಂದಿಬ್ಬರು ಏನು ಬಂದಿದ್ರು, ತುಂಬ ಚೆನ್ನಾಗಿದೆ, ನೀನು ಇನ್ನೊಂದು ಸ್ಕ್ರೀನಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಸಜೆಸ್ಟ್ ಮಾಡಿದ್ರು. ಅಂದರೆ ನಿನ್ನೆ ಬಂದಿರೋ ಕಾರಣ ಯಾರು ಮಿಸ್ ಆಗಿರ್ತಾರೋ ಎಲ್ಲರನ್ನೂ ಚೆನ್ನಾಗಿ ಇನ್ವೈಟ್ ಮಾಡಿ ಎಲ್ಲರೂ ನೋಡಬೇಕಾದಂಥ ಸಿನಿಮಾ ಅಂತ ಅನ್ನಿಸ್ತು ಅಂತ ಹೇಳ್ತಿದ್ದಾರೆ. ತುಂಬ ಖುಷಿ ಆಯ್ತು ನನಗೆ ಹಂಗೆ ಹೇಳಿದಾಗ. ಯಾರಾದರೂ ಹಂಗೆ ಹೇಳಿದ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಅಲ್ವಾ. ಮೊದಲನೇ ಹೆಜ್ಜೆಗೆ ತುಂಬ ಎಕ್ಸ್ಟ್ರಾಡಿನರಿ ಅಂತೇನು ಹೇಳ್ತಿಲ್ಲ ನಾನು, ಬಟ್ ನನಗೆ ಹಂಗೆ ಯಾರಾದರೂ ಹೇಳ್ದಾಗ ತುಂಬ ಖುಷಿ ಆಯಿತು. ನನ್ನ ಜೊತೆ ಸ್ಕ್ರೀನ್ ಮಾಡಿದ್ದೀನಿ ಇಬ್ರು ಹುಡುಗರದು, ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಮತ್ತು ಇನ್ನೊಂದು ಹುಡುಗಂದು ಮೊದಲನೇ ಹೆಜ್ಜೆ. ಖುಷಿ ಕೊಡ್ತು ಅವ್ರ ಜೊತೆಗೆ ಇದ್ದಿದ್ದಕ್ಕೆ. ನಿನ್ನೆ ಇನ್ನೂ ಚೆನ್ನಾಗಿತ್ತು ಈವ್ನಿಂಗ್ ಅಂತ ಅನಿಸ್ತು. ತುಂಬ ಖುಷಿಪಟ್ರು ಎಲ್ಲರೂ, ಥ್ಯಾಂಕ್ ಯು. ನಾನು ಕೆಲವು ದಿನಗಳ ಮುಂಚೆ ಅಂದರೆ ಕೆಲವು ತಿಂಗಳ ಮುಂಚೆ, 1 ಮಂತ್ 2 ಮಂತ್ಸ್ ಮುಂಚೆ ನಾನು ಇದೇ ಗ್ರೂಪಲ್ಲಿ, ಅದಾದಮೇಲೆ ತುಂಬ ಜನ ಹೊಸಬ್ರು ಆ್ಯಡ್ ಆಗಿದ್ದೀರಾ, ಇದೇ ಗ್ರೂಪಲ್ಲಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ. ನಾವೆಲ್ಲ ಸೇರಿ ದುಡ್ಡು ಕಾಂಟ್ರಿಬ್ಯೂಟ್ ಮಾಡಿ ಒಬ್ಬರಿಗೆ, ಮೊಬೈಲ್ ಇಲ್ಲದೆ ಇರೋ ಒಬ್ಬರಿಗೆ ನಾವು ಮೊಬೈಲ್ ತಂದು ಗಿಫ್ಟ್ ಕೊಡೋದ್ರ ಬಗ್ಗೆ. ಆ ಮೊಬೈಲ್ ಮೊನ್ನೆನೇ ಡಿಲಿವರಿ ಆಯಿತು, ಒಂದು ಒಳ್ಳೆ ಮೊಬೈಲ್, ಲೆನೋವೊ K3 ನೋಟ್, ಯಾವುದು ಒಳ್ಳೆ ಮೊಬೈಲ್. ಇನ್ನೊಂದಿಬ್ರು ಮೂರು ಜನ ನೀವಿನ್ನೂ ನನ್ನ ಕೈ ತಲುಪಿಸಿಲ್ಲ, ಅದು ಡೆಲಿವರಿ ಆಗ್ಬಿಡ್ತು, ನಾನು ಹೆಂಗೋ ಅಡ್ಜಸ್ಟ್ ಮಾಡಿ ಅಲ್ಲಿ ಕೊಟ್ಟೆ. ಇನ್ನು ಕೆಲವ್ರ ಹತ್ರ ಇದೆ ಅದು, ನಾನು ಅಮೌಂಟ್ ಕಲೆಕ್ಟ್ ಮಾಡ್ಕೋಬೇಕು. ಮಿಥುನ್, ಶ್ರೀನಿಧಿ, ಜೆ ಪಿ ನಗರ, ಆ್ಯಂಡ್ ಪ್ರತಾಪ್ ಮಲ್ಲೇಶ್ವರಂ, ಹೇಗಾದರೂ ತಲುಪಿಸ್ಬಿಟ್ರಪ್ಪ, ಬಂತು ಮೊಬೈಲ್. ಈ ಸಂದರ್ಭದಲ್ಲಿ ನಾನು ಆ ವ್ಯಕ್ತಿಗೆ ನಮ್ಮೆಲ್ಲರ ಪರವಾಗಿ ನಮ್ಮ ತಂದೆ ಕೈಯಿಂದ ಆ ಗಿಫ್ಟ್ ಕೊಡ್ಸೋಣ ಅಂತಿದ್ದೆ. ಆ ಮನುಷ್ಯನೇ ಬರಲಿಲ್ಲ, ಆ ವ್ಯಕ್ತಿನೇ ಮಿಸ್ ಆದರು. ಯಾರ್ಯಾರು ಬಂದಿಲ್ವೋ ಅವರೆಲ್ಲ ಬಾರದೇ ಇರೋದಕ್ಕೆ ಕಾರಣ ಇದೆ. ಬಂದಂತೆಲ್ಲ ಇತ್ತು, ಎಷ್ಟೊಂದು ಜನ ಬರೋಕ್ಕಾಗದೆ ಚೇ ಬರೋಕ್ಕಾಗಲಿಲ್ಲ ಅಂತ ಎಷ್ಟೊಂದು ಜನ ಅಂದ್ಕೊಂಡಿರೋರು ಇರ್ತಾರೆ ಇಲ್ಲಿ. ಇನ್ನೊಂದು ಸ್ಕ್ರೀನಿಂಗ್ ಮಾಡಿದಾಗ ಅದು ಡೆಫಿನೆಟ್ಲಿ ಒಂದು ಸಂಡೇ ಆಗಿರುತ್ತೆ, ಎಲ್ಲರೂ ಬರ್ಬೋದಾದಂಥ ದಿನವೇ ಆಗಿರುತ್ತೆ. ಸೆಕೆಂಡ್ ಸ್ಕ್ರೀನಿಂಗಿಗೆ ಯಾರು ಮಿಸ್ ಮಾಡಬೇಡಿ ಪ್ಲೀಸ್. ಆ್ಯಂಡ್ ಆವತ್ತಿನ ದಿನ ನೀವೆಲ್ಲ 50, 100, 200 ಕಾಂಟ್ರಿಬ್ಯೂಟ್ ಮಾಡಿರೋ ಈ ಮೊಬೈಲ್ ನಾವು ಯಾರಿಗೆ ಉಡುಗೊರೆ ಕೊಡ್ತೀವೋ ಅದನ್ನ ನೀವೆಲ್ಲ ನೋಡ್ಬೇಕಲ್ಲ, ಅದನ್ನ ಇಟ್ಟು ಕರಿತಿದ್ದೀನಿ ಅಂತ ಅನ್ಕೋಬೇಡಿ. ಎಲ್ಲ ಅದಕ್ಕೂ ಒಂದ್ 2-3 ಕಾರಣಗಳಿದೆ, ಬನ್ನಿ. ಆವತ್ತು ಕಂಬೈನ್ ಸ್ಕ್ರೀನಿಂಗ್ ಆಗುತ್ತೋ ಇಲ್ಲ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ಈ ಸರಿ ನಾನು ಟ್ರೈ ಮಾಡ್ತಿರೋ ಸಿಟಿ ಮಧ್ಯೆ KH ಕಲಾಸೌಧ, ನಯನ ರಂಗ ಮಂದಿರ, ಈ ತರ ಇದೇನೋ ಓಪನ್ ಆಡಿಟೋರಿಯಂ ಕಂಬೈನ್ ಸ್ಕ್ರೀನಿಂಗ್ ಅಲೋ ಮಾಡಿದ್ರು, ಅಲ್ಲಿ ಎಲ್ಲ ಕಂಬೈನ್ ಸ್ಕ್ರೀನಿಂಗ್ ಅಲೋ ಇಲ್ಲ. ಒಂದಕ್ಕೆ ಬಾಡಿಗೆ ತೊಗೊಂಡ್ರೆ ಒಂದೇ ಶೋ ಮಾಡಬೇಕು, ಟ್ರೈ ಮಾಡ್ತೀನಿ. ಆವತ್ತಿನ ದಿನ ಸಕ್ಸಸ್ಫುಲ್
ಆಗ್ಬೇಕು ಅಂತ ನನ್ನ ಆಸೆ. ಆವತ್ತಿಂದ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಇದೊಂದು ರಿಕ್ವೆಸ್ಟ್. ಶಿವ ತೇಜಸ್ವಿ, ಎಮಿ ಟಾಕ್ ಮೂವೀಸ್. ನಮಸ್ತೆ.